ಗುಜರಾತ್ ಎರಡನೇ ಹಾಗೂ ಕೊನೆಯ ಹಂತದ ಮತದಾನ ಶಾಂತಿಯುತವಾಗಿ ಮುಂದುವರೆದಿದೆ ಮಣಿನಗರ ಕ್ಷೇತ್ರದಿಂದ ಕಣಕ್ಕಿಳಿದಿರೋ ಸಿಎಂ ಮೋದಿ ರಾಣಿಪ್ಪ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು ಈ ಸಂದರ್ಭದಲ್ಲಿ ಅಪಾರ ಬೆಂಬಲಿಗರ ದಂಡೆ ಮೋದಿ ಜೊತೆಗಿತ್ತು ಎಲ್ಲೆಲ್ಲೂ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದ್ವು ಇದಕ್ಕೂ ಮುನ್ನ ಮತಗಟ್ಟೆ ಬಳಿ ಸಾವಿರಾರು ಮತದಾರರು ಮೋದಿಯನ್ನ ಸ್ವಾಗತಿಸಿದ್ರು ಮತ ಚಲಾಯಿಸಿದ ಬಳಿಕ ಮಾತನಾಡಿದ ಮೋದಿ ಬಿಜೆಪಿಗೆ ಗೆಲುವು ನಿಶ್ಚಿತ ಮೂರನೇ ಬಾರಿಯೂ ಗುಜರಾತ್ ಜನತೆ ಬಿಜೆಪಿ ಕೈ ಹಿಡಿಯಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಇದಕ್ಕೂ ಮುನ್ನ ಮೋದಿ ವಿರುದ್ಧ ಕಾಂಗ್ರೆಸ್ ನಿಂದ ಕಣಕ್ಕಿಳಿದಿರೋ ಶ್ವೇತಾ ಭಟ್ ಮತ ಚಲಾಯಿಸಿದ್ರು ಇನ್ನು ಇಲ್ಲಿಯವರೆಗೂ ಶೇಕಡಾ ಏಳರಿಂದ ಎಂಟರಷ್ಟು ಮತದಾನವಾಗಿದೆ